ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ. ಸರ್ಕಾರದ ಶಾಲೆಗೆ ಬಂತು ಕಲರ್ಫುಲ್ ಕಳೆ ರಾಯಚೂರು. ಹಳೆಯ ವಿದ್ಯಾರ್ಥಿಗಳ ಅಭಿಮಾನದಿಂದಾಗಿ ಆ ಸರ್ಕಾರದ ಶಾಲೆಯ ಅದೃಷ್ಟ ಬದಲಾಗಿದೆ. ಗಬ್ಬೆದ್ದು ಹೋಗಿದ್ದ ಶಾಲೆಗೆ ಹೊಸ ಕಳೆ ಬಂದಿದೆ. ಶಾಲೆಗೆ ಬರೋದಕ್ಕೆ ಹಿಂಜರಿಯುತ್ತಿದ್ದ ಮಕ್ಕಳು ಈಗ ಖುಷಿ ಖುಷಿಯಾಗಿ ಓಡೋಡಿ ಶಾಲೆಗೆ ಬರುತ್ತಿದ್ದಾರೆ. ಹೀಗೆ ರಂಗುರಂಗಾಗಿ ಕಂಗೊಳಿಸುತ್ತಿರುವ ಶಾಲೆ, ಕಲರ್ಫುಲ್ ಬರಹಗಳು, ಖುಷಿ ಖುಷಿಯಾಗಿ ಪಾಠ ಕೇಳಿಸಿಕೊಳ್ಳುತ್ತಿರುವ ಮಕ್ಕಳು, ಈ ದೃಶ್ಯ ಕಂಡು ಬಂದಿದ್ದು ರಾಯಚೂರು ತಾಲೂಕಿನ ಯರಮರಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಇದು 60 ವರ್ಷದ ಹಳೆಯ ಕಟ್ಟಡವಾಗಿದ್ದು 30 ವರ್ಷದಿಂದ ಯಾವುದೇ ಸುಣ್ಣ ಬಣ್ಣ ಕಾಣದೆ ಬೀಳು ಬಿದ್ದಿರುವ ಕೊಂಪೆಯಾಗಿತ್ತು. ಈ ಶಾಲೆಗೆ ಮಕ್ಕಳು ಬರಲು ಹಿಂಜರಿಯುತ್ತಿದ್ದರು. ಇತ್ತ ಕಡೆ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿತ್ತು. ಆದರೆ ಶಾಲೆಯ ಶಿಕ್ಷಕರ ಗೋಳು ಕೇಳುವವರೇ ಇಲ್ಲದಂತಾಗಿತ್ತು. ಇನ್ನು ಹಳೆಯ ವಿದ್ಯಾರ್ಥಿಗಳನ್ನು ಕೇಳಿಕೊಂಡಾಗ ಈ ಪರಿಸ್ಥಿತಿಯನ್ನು ನೋಡಿ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಚಿತ್ರಣವನ್ನು ಬದಲಾಯಿಸಿದರು. ಇನ್ನು ಆ ಹಳೆಯ ವಿದ್ಯಾರ್ಥಿಗಳು ಊರಿನ ಗ್ರಾಮಸ್ಥರು ಹಾಗೂ ನಗರಸಭೆ ಸದಸ್ಯರ ಸಹಾಯದೊಂದಿಗೆ ಶಾಲೆಗೆ ಬಾಗಿಲು, ಕಿಟಕಿಗಳ ರಿಪೇರಿ ಹಾಗೂ ಕಟ್ಟಡ ದುರಸ್ತಿಗೆ ಪ್ಯಾಸ್ಟರಿಂಗ್ ಮಾಡಲಾಗಿದೆ. ಶಾಲೆಯ ಗೋಡೆಗಳಿಗೆ ಹಾಗೂ ಕಾಂಪೌಂಡ್ಗೆ ಬಣ್ಣ ಬಡಿಸಿದ್ದಾರೆ. ಶಾಲೆಯ ಗೋಡೆಗೆ ರಾಷ್ಟ್ರದ ಮಹಾತ್ಮರ ಚಿತ್ರಗಳು, ಆಕರ್ಷಕ ಬರಹಗಳನ್ನು ಬರೆಸಿದ್ದಾರೆ. ಲಕ್ಷಾಂತರ ಹಣ ಖರ್ಚು ಮಾಡಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ ಯರಮರಸ್, ಈ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆ 60 ವರ್ಷದ ಬಿಲ್ಡಿಂಗ್ ಇತ್ತು. ಈಗ ಈ 60 ವರ್ಷದ ಬಿಲ್ಡಿಂಗ್ನಲ್ಲಿ 30 ವರ್ಷದಿಂದ ಯಾವ ರೀತಿಯ ಸುಣ್ಣ ಬಣ್ಣ ಆಗಿರಲಿಲ್ಲ. ಊರಿನ ಸಹಾಯದಿಂದ ಮತ್ತು ಊರಿನ ಹಳೆ ವಿದ್ಯಾರ್ಥಿಗಳಿಂದ, ಮುಖಂಡರಿಂದ ಹಾಗೂ ಶಿಕ್ಷಕರಿಂದ ಈ ಶಾಲೆ ಅಂದ ಚಂದವನ್ನು ಮಾಡಲಾಯಿತು. ಈಗ ನನಗೆ ತುಂಬ ಖುಷಿ ಅನ್ನಿಸ್ತದೆ, ಮಕ್ಕಳಿಗೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಪರಿಸರ ಚೆನ್ನಾಗಿದ್ದರೇ ಎಲ್ಲ ಚೆನ್ನಾಗಿ, ಮಕ್ಕಳೂ ಇಷ್ಟಪಟ್ಟು ಬರ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ನಾವು ಸಸಿ ನೆಡುವ ಕಾರ್ಯಕ್ರಮನೂ ಮಾಡಿದ್ವಿ. ಮಾಡಿ ಎಲ್ಲರೂ ನನಗೆ ಭಾಳಷ್ಟು ಸಹಾಯ ಮಾಡಿದರು. ಚಿಕ್ಕ ಇದಿದೆ, ಆದರೆ ದೊಡ್ಡ ಮನಸ್ಸಿದೆ. ಇಲ್ಲಿ ಚಿಕ್ಕದಾದ ಒಂದು ಸಂಘ ಐತೆ, ಆದರೆ ದೊಡ್ಡ ಮನಸ್ಸಿಂದ ಈ ಕಾರ್ಯನಿರ್ವಹಿಸಿದೆ. ಇನ್ನೂ ಮುಂದೆ ಚೆನ್ನಾಗಿ ಆಗಬೇಕು ಅಂತ ನನ್ನ ಆಶೆ. ಈ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು ಸಾಥ್ ನೀಡಿದ್ದು ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಲೆಯ ಸೂತ ಗ್ರೀನ್ ರಾಯಚೂರು ಸಹಯೋಗದಲ್ಲಿ 50ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ. ಒಟ್ಟಾರೆ ಹಳೆ ಶಾಲೆಯ ಅಭಿಮಾನಕ್ಕೆ ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಲಾಗಿದೆ. ಸರ್ಕಾರ ಮಾಡಬೇಕಾದ ಕೆಲಸ ಹಳೆಯ ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ದಾರೆ. ಈ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಯರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಉತ್ತಮ ಒಂದು ಶಾಲೆ. ಇದು ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಹೊಂದಿರತಕ್ಕಂಥ ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕಿನ ಒಂದು ಯರಮರ್ ಸಿಟಿ ರಾಯಚೂರಿನ ಸಿಟಿಗೆ ಹತ್ಕೊಂಡಿರ್ತಕ್ಕಂಥ ಶಾಲೆ. ಇವತ್ತು ಈ ಒಂದು ಶಾಲೆಯ ಒಂದು ಉತ್ತಮ ಜೀರ್ಣೋದ್ಧಾರಕ್ಕೆ ಇವತ್ತು ಊರಿನ ಎಲ್ಲ ಮುಖಂಡರು ಮತ್ತು ಯುವಕರು ಹಾಗೂ ಸಾರ್ವಜನಿಕರು ಮತ್ತು ಇಲ್ಲಿರ್ತಕ್ಕಂಥ ಶಾಲಾ ವೃಂದದವರು ಎಲ್ಲರೂ ಕೂಡ ಈ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದಾರೆ. ಈ ಒಂದು ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಶಾಲೆ ಈಗ ಮೊದಲಿನ ಇವ ದುರಸ್ತಿಗಿಂತಲೂ ಮುಂಚೆ ನಾವು ನೋಡಬಾರ್ದಕ್ಕಂಥ ಸ್ಥಿತಿನಲ್ಲಿತ್ತು. ಆದರೂ ಕೂಡ ಮಕ್ಕಳು ಈ ಶಾಲೆಗೆ ಬರೋದನ್ನು ನೋಡಿ ನಮಗೆ ಬಹಳ ಬೇಜಾರಾಗ್ತಾ ಇತ್ತು. ಈ ಶಾಲೆಯ ಒಳಗಡೆ ಹೋಗಬೇಕಾದ್ರೆ ತುಂಬ ಕತ್ತಲು, ಈ ಶಾಲೆಯ ಒಳಗಡೆಯಿಂದ ಹೆಗ್ಗಣಗಳು, ಇಲಿಗಳು ಮತ್ತು ಹಲ್ಲಿಗಳು ಬರ್ತಕ್ಕಂಥ ಸಿಚುವೇಶನ್ ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇತ್ತು. ಅದರಿಂದ ನಾವು ಬೇಜಾರಾಗಿರ್ತಕ್ಕಂಥದ್ದು ನಿಜ. ಇದನ್ನು ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕನ್ನೋ ವಿಚಾರಕ್ಕೇ ನಾವು ಈ ಒಂದು ಸಭೆನ ಸೇರಿ ಇದನ್ನು ಮುಂದಿನ ಒಂದು ಬೆಳವಣಿಗೆ ಬಗ್ಗೆ ತೀರ್ಮಾನ ಮಾಡಲಾಯಿತು. ಈ ಶಾಲೆ ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ. ಈ ಶಾಲೆಯ ಬೆಳವಣಿಗೆ ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಈ ನಗು ನೋಡಿ ನನ್ನ ಒಂದು ಬಾಲ್ಯದ ನೆನಪು ಕೂಡ ನಮಗೆ ಆಗ್ತದೆ. ಇವತ್ತು ಮಕ್ಕಳಂದ ಮೇಲೆ ಅವರಿಗೆ ಚಿತ್ರಣದ ಬಗ್ಗೆ ಭಾಳ ಆಸಕ್ತಿ ಇರ್ತದೆ. ಒಳ್ಳೆಯ ಒಂದು ನೋಟಕ್ಕೆ ಭಾಳ ಚೆನ್ನಾಗಿದೆ. ಇವತ್ತು ಈ ಮಕ್ಕಳ ಖುಷಿ ನನ್ನ ಕಂಡು ನಮಗೆ ಭಾಳ ಸಂತೋಷ ಆಗ್ತದೆ. ರಾಮನ್ಗೌಡ ಏಗ್ನೂರ್, ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.